ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗೆ ಕೆಲವೊಂದಷ್ಟು ಕಮೆಂಟ್ಸನ್ನು ಓದಿ ಅದಕ್ಕೆ ಉತ್ತರವಾಗಿ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಏನು ಅಂದರೆ, ಪೂಜೆ ಮಾಡಿ ನೆಮ್ಮದಿನೇ ಇಲ್ಲ ಮನೆಯಲ್ಲಿ, ಸುಖಕ್ಕಿಂತ ದುಃಖನೇ ಜಾಸ್ತಿ, ನಾವು ಏನೇ ಕೆಲಸ ಮಾಡಿದ್ರೂ ನಮ್ಮ ಕೈ ಹತ್ತುತ್ತಾ ಇಲ್ಲ ಅಂತ. ಇನ್ನು ಕೆಲವರು, ನಮಗೆ ಲಕ್ಷ್ಮೀ ಪೂಜೆ ಆಗ ಬರೋದೇ ಇಲ್ಲ, ಪೂಜೆ ಮಾಡಿದಷ್ಟು ಮನೆಯಲ್ಲಿ ಕಷ್ಟನೇ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವರು, ಚಿನ್ನ ಕಳ್ಕೊಂಡ್ವಿ, ದುಡ್ಡು ಕಳ್ಕೊಂಡ್ವಿ, ಪೂಜೆ ಮಾಡಿ ನಮ್ಗೆ ಯಾವುದೇ ರೀತಿ ಫಲ ಸಿಗಲಿಲ್ಲ, ಈ ರೀತಿಯ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ಖಂಡಿತವಾಗ್ಲೂ ನಿಮ್ಮ ಕಷ್ಟನ ನೀವು ಹೇಳ್ಕೊಂಡಿದ್ದೀರಾ. ಆದರೆ ನಾವು ಯಾವಾಗಲೂ ಒಂದು ವಿಚಾರನ ತಿಳ್ಕೋಬೇಕು, ಕಷ್ಟ ಸುಖ ಅನ್ನೋದು ದೇವ್ರು ಕೊಡೋದಲ್ಲ, ಅದು ನಮ್ಮ ಕರ್ಮದ ಫಲಗಳನ್ನು ನಾವು ಅನುಭವಿಸೋದು ಅಂತ. ನಾವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಫಲ ಅನುಭವಿಸ್ತೀವಿ, ನಾವೇನಾದರೂ ತಪ್ಪು ಮಾಡಿದರೆ ಅದರ ಫಲನ ನಾವು ಅನುಭವಿಸ್ತೀವಿ ಅಷ್ಟೇ. ಆದರೆ ಪೂಜೆ ಮಾಡಿ ಕಷ್ಟ ಜಾಸ್ತಿ ಆಯಿತು ಅಂತ ಯಾವತ್ತೂ ಕೂಡ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾನಿಂಥ ಪೂಜೆ ಮಾಡಿದ್ದೀನಿ, ನನಗೆ ಒಳ್ಳೆಯದೇ ಆಗುತ್ತೆ ಅನ್ನೋಂಥ ಪಾಸಿಟಿವ್ ಭಾವನೆಗಳನ್ನೇ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋಬೇಕು. ಇಂಥ ಮಾತುಗಳನ್ನು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಕೂಡ ನಾವು ಅವ್ರು ಹೇಳೋದನ್ನು ಕೇಳಿರ್ತೀವಿ, ಕೆಲವೊಂದನ್ನು ಕಣ್ಣಾರೆ ನೋಡಿರ್ತೀವಿ. ಅದೇ ರೀತಿಯಲ್ಲೇ ನಾನು ಕೂಡ ಕೆಲವೊಂದು ಘಟನೆಗಳನ್ನು ಕಣ್ಣಾರೆ ನೋಡಿದ್ದೀನಿ, ಅದನ್ನು ಇವತ್ತಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ತುಂಬ ಜನರ ಒಂದು ಮನೋಭಾವನೆ ಏನಿರುತ್ತೆ ಅದು ಬದಲಾಗಬಹುದು ಅನ್ನೋದು ನನ್ನ ನಂಬಿಕೆ. ನಾವು ಯಾವುದೇ ದೇವರ ಪೂಜೆಯನ್ನು ಮಾಡಲಿ, ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಕೊನೆಯಲ್ಲಿ ಕ್ಷಮಾಪಣಾ ಮಂತ್ರವನ್ನು ಹೇಳಿ, ಅಥವಾ ಮಂತ್ರ ಹೇಳಕ್ಕೆ ಬರದೇ ಇದ್ದರೆ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಕ್ಷಮಿಸು ದೇವರೇ ಅಂತ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಆದರೆ ಮಹಾಲಕ್ಷ್ಮಿ ಮಾತ್ರ ತುಂಬಾ ಸ್ವಾಭಿಮಾನಿ, ಅವರು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದು ಇಲ್ಲ, ಕ್ಷಮಿಸೋದು ಇಲ್ಲ. ಅವ್ರಿಗೆ ಇಷ್ಟ ಇದ್ದರೆ ಇರ್ತಾರೆ, ಇಲ್ದಿದ್ರೆ ಅಂಥ ಜಾಗದಲ್ಲಿ ಒಂದು ಕ್ಷಣ ಕೂಡ ಅವರು ಇರೋದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಸಾಕಷ್ಟು ಕತೆಗಳನ್ನು ಹಳೆ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ಅದೇ ರೀತಿಯೇ ಹೇಳೋದಾದರೆ, ಯಾವತ್ತಿಗೆ ಆದರೂ ಅಷ್ಟೇ, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ನಮಗೆ ಆಗ ಬರಲಿಲ್ಲ, ಕಷ್ಟ ಜಾಸ್ತಿ ಆಯಿತು ಅನ್ನೋ ಮಾತನ್ನು ಮಾತ್ರ ಹೇಳೋಕೆ ಹೋಗಬಾರ್ದು. ನಾವು ಏನು ತಪ್ಪು ಮಾಡಿದ್ದೀವಿ ಪೂಜೆಯಲ್ಲಿ ಅನ್ನೋದನ್ನು ನಾವು ಕೂತ್ಕೊಂಡು ಯೋಚನೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಆ ತಪ್ಪನ್ನು ಸರಿ ಮಾಡ್ಕೋಬೇಕು. ಈಗ ಒಂದು ವರಮಹಾಲಕ್ಷ್ಮಿ ಹಬ್ಬನೇ ತಗೊಳ್ಳೋಣ. ಪ್ರತಿಯೊಬ್ಬರಿಗೂ ಕೂಡ ಈ ಹಬ್ಬನ ಮಾಡಬೇಕು ಅಂತ ಆಸೆ. ತುಂಬ ಹಿಂದಿನ ದಿನಗಳಲ್ಲಿ ಬ್ರಾಹ್ಮಣರು ಮತ್ತು ಶೆಟ್ರು ಇವ್ರನ್ನ ಬಿಟ್ಟರೆ ಇನ್ಯಾರು ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರಲಿಲ್ಲ. ಏನಂದರೆ, ಹೆಚ್ಚಾಗಿ ಮನೆ ದೇವ್ರ ಪೂಜೆ ಒಂದು ಮಾಡ್ಕೊಳ್ಳೋರು, ವರ್ಷಕ್ಕೊಂದ್ಸಲಿ ಜಾತ್ರೆ ಮಹೋತ್ಸವಗಳನ್ನು ಮಾಡೋರು, ಊರಹಬ್ಬ ಅಂತೇಳಿ ಮಾಡ್ತಾ ಇದ್ರು. ಅದನ್ನು ಬಿಟ್ಟರೆ ಈ ರೀತಿಯಾಗಿ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನೋದು ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಈಗೀಗ ಒಬ್ಬರ ಬಾಯಿಂದ ಒಬ್ಬರಿಗೆ, ಒಬ್ಬರು ಮಾಡೋದನ್ನು ಒಬ್ಬರು ನೋಡಿ, ಪ್ರತಿಯೊಬ್ಬರು ಕೂಡ ನಾವು ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಣ, ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಶುರು ಮಾಡ್ಕೊಂಡಿದ್ದೀವಿ. ಆದರೆ ದೇವರು ಎಲ್ರಿಗೂ ಬೇಕು, ಲಕ್ಷ್ಮಿ ಎಲ್ರಿಗೂ ಬೇಕು ಅಲ್ವಾ? ಹಾಗಿರುವಾಗ ಪೂಜೆ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ನಮಗೆ ಆಗಬರುತ್ತೆ, ಆಗಬರಲ್ಲ, ಪೂಜೆ ಮಾಡಿ ಕಷ್ಟ ಜಾಸ್ತಿ ಆಗುತ್ತೆ ಅನ್ನೋ ಭಾವನೆಗಳನ್ನು ಇಟ್ಕೋಬಾರ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ತಿಳ್ಕೋಬೇಕು. ನನ್ನ ಸ್ವಂತ ಅನುಭವದಲ್ಲೇ ಹೇಳಬೇಕು ಅಂದರೆ, ನಾನು ಕೂಡ ಈಗ ವರಮಹಾಲಕ್ಷ್ಮಿ ಪೂಜೆನ ಶುರು ಮಾಡಿ ಸುಮಾರು 17-18 ವರ್ಷ ಆಗ್ತಾ ಇದೆ. ಮೊದಲನೇ ವರ್ಷ ಪೂಜೆ ಶುರು ಮಾಡಿದ್ದೇನೆ, ಸ್ವಲ್ಪ ದುಡ್ಡನ್ನು ಒಬ್ಬರ ಹತ್ರ ಸಾಲ ತಗೊಂಡು ನಾನು ಶುರು ಮಾಡಿದ್ದು. ಅದರ ಪರಿಣಾಮವಾಗಿ ಒಂದು 5-6 ವರ್ಷ ತುಂಬಾ ಕಷ್ಟನ ಅನುಭವಿಸಿದ್ವಿ. ಹಣಕಾಸಿಗೇನೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆ ನಂತರ ಯಾಕೆ ಈ ರೀತಿ ವರ್ಷದಿಂದ ವರ್ಷಕ್ಕೆ ಚೆನ್ನಾಗೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಆದರೂ ಯಾಕೆ ನಮ್ಗೆ ಈ ಥರ ಎಲ್ಲ ದುಡ್ಡಿಗೆ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡುವಾಗ, ಹೀಗೆ ಒಬ್ಬರಿಂದ ಒಬ್ಬರ ಹತ್ರ ವಿಚಾರಗಳು ತಿಳಿತಾ ಹೋಗಿ ನಾವು ಎಲ್ಲೆಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಂಡು ದುಡ್ಡನ್ನು ಸೇವಿಂಗ್ಸ್ ಮಾಡ್ತಾ, ಮೊದಲನೇ ವರ್ಷ ಬರೀ ಪೂಜೆ ಖರ್ಚಿಗೆ ನಮಗೆ ದುಡ್ಡು ಸೇರಿದ್ರೆ ಸಾಕು ಅಂತ ದೇವ್ರ ಹತ್ರ ಕೇಳಿಕೊಂಡು ಸೇವಿಂಗ್ಸನ್ನು ಶುರು ಮಾಡಿ, ಅದರಲ್ಲೇ ಆ ದುಡ್ಡಿಗೆ ಎಷ್ಟು ಬರುತ್ತೋ ಅಷ್ಟೇ, ಅದರ ಜೊತೆಗೆ ನಮ್ಮ ಹತ್ರ ಏನಿದೆಯೋ ಅದನ್ನು ಸೇರಿಸಿ ನಾವು ಹಬ್ಬನ ಮಾಡ್ಕೊಂಡೋಗಿ ಈಗ ಆ ಸೇವಿಂಗ್ಸು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದೇ ರೀತಿಯಲ್ಲೇ ಆಡಂಬರವನ್ನು ಬಿಟ್ಟು ಸಿಂಪಲಾಗಿ ದೇವರ ಮನೆಯಲ್ಲಿ ಕೂರಿಸೋದಕ್ಕೆ ಶುರು ಮಾಡಿದೆ. ಆ ರೀತಿ ಮಾಡಿದ್ಮೇಲಂತೂ ಇನ್ನೂ ಒಳ್ಳೆಯದೇ ಆಯಿತು. ಯಾಕೆ ಅಂತಂದರೆ, ನಮಗೆ ಎಷ್ಟು ವರ್ಷ ನಾವು ಕಷ್ಟ ಅನುಭವಿಸ್ತಿರ್ತೀವಿ, 5 ವರ್ಷನ 10 ವರ್ಷನ, ಅದು ಸರಿ ಹೋಗಿ ನಮಗೆ ಒಳ್ಳೆ ದಿನಗಳು ಬರಬೇಕು ಅಂದರೂ ಕೂಡ ಅಷ್ಟೇ ವರ್ಷ ಆಗುತ್ತೆ. ನಾವು 5 ವರ್ಷ ಕಷ್ಟಪಟ್ಟಿದ್ದೀವಿ ಅಂದರೆ ಅದು ಸರಿ ಹೋಗೋದಕ್ಕೂ ಕೂಡ ನಮಗೆ 5 ವರ್ಷ ಬೇಕು. ಅಂದರೆ ನಿಧಾನವಾಗಿ ಒಂದೊಂದೇ ಸರಿ ಹೋಗ್ತಾ ಬರುತ್ತೆ. ಯಾಕೆ ಅಂದರೆ, ಈಗ ಒಂದಷ್ಟು ನಾವು ದಾರಗಳಾಗಿರಲಿ ಬಟ್ಟೆಗಳಾಗಿರಲಿ, ನಾವು ಮನೆಯಲ್ಲಿ ಒಂದು ಬೀರುವನ್ನು ಕ್ಲೀನ್ ಮಾಡಬೇಕು ಅಂದ್ರೇ ಒಂದು ಚಿಟಿಕೆ ಹೊಡೆಯೋಷ್ಟರಲ್ಲಿ ನಾವು ಮಾಡೋಕ್ಕೆ ಸಾಧ್ಯನಾ? ಆಗೋದಿಲ್ಲ ಅಲ್ವಾ? ಒಂದೊಂದೇ ಸ್ಟೆಪ್ಪನ್ನು ನಾವು ಕ್ಲೀನ್ ಮಾಡ್ತಾ ಆ
ಬಟ್ಟೆಗಳನ್ನು ಜೋಡಿಸಿ ನಾವು ಇಡಬೇಕಾಗತ್ತೆ. ಅದೇ ರೀತಿನೇ ನಮ್ಮ ಜೀವನದಲ್ಲೂ ಅಷ್ಟೇ, ಏನೇ ಕಷ್ಟಗಳಿದ್ರೂ ಅದು ಒಂದೊಂದಾಗಿ ಒಂದೊಂದಾಗಿ ಸರಿ ಹೋಗ್ತಾ ಬರುತ್ತೆ. ಮೊದಲು ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅದರ ಅರಿವು ನಮಗಾಗತ್ತೆ, ಮತ್ತೆ ಮುಂದೆ ನಾವು ಅಂತ ತಪ್ಪು ಮಾಡಬಾರ್ದು ಅನ್ನೋ ಅರಿವು ನಮಗೆ ಬರುತ್ತೆ, ಅದಾದ ನಂತರ ನಮಗೆ ಜವಾಬ್ದಾರಿ ಅನ್ನೋದು ಬರುತ್ತೆ, ಅಲ್ಲಿಂದ ನಮ್ಮ ಕಷ್ಟಗಳೆಲ್ಲ ಕಳೀತಾ ಹೋಗುತ್ತೆ. ಹೀಗೇನೆ ಯಾವುದು ಕೂಡ ಚಿಟಿಕೆ ಹೊಡೆದಾಗೆ ಮ್ಯಾಜಿಕ್ ಆಗೋದಕ್ಕಂತೂ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಪೂಜೆ ವ್ರತಗಳನ್ನು ಮಾಡಿದ್ರೂ ಕೂಡ ಅಷ್ಟೇ, ಮಂತ್ರ ಸ್ತೋತ್ರ ಪ್ರತಿದಿನ ಇದನ್ನೆಲ್ಲ ಮಾಡೋದೇನೆಂದರೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರಲಿ ಅಂತ. ನಮ್ಮ ಮೈಂಡ್ ಯಾವಾಗಲೂ ಕೂಡ ಒಂದು ಸಕಾರಾತ್ಮಕ ಶಕ್ತಿಯಿಂದ ಕೂಡಿರಲಿ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಈ ರೀತಿ ವಾತಾವರಣ ಇರಬೇಕು ಅಂತ ಹೇಳಿ ಪ್ರತಿದಿನ ಪೂಜೆ ಪುನಸ್ಕಾರ ವ್ರತಗಳಾಗಿರಬಹುದು ಮಂತ್ರಗಳನ್ನು ಪಠನೆ ಮಾಡೋದಾಗಿರಬಹುದು ಇದನ್ನೆಲ್ಲ ನಾವು ಮಾಡ್ತಾ ಬರಬೇಕು. ಆದರೆ ಇದರಿಂದ ನಮ್ಮ ಕಷ್ಟ ತುಂಬ ಬೇಗ ಪರಿಹಾರ ಆಗಿಬಿಡುತ್ತೆ, ಎಲ್ಲ ಮ್ಯಾಜಿಕ್ ಮಾಡೋದ್ರ ರೀತಿಯಲ್ಲಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾನೇ ತಪ್ಪು. ಹಾಗಾದ್ರೆ ಲಕ್ಷ್ಮೀ ಪೂಜೆನ ಹೇಗೆ ಮಾಡಬೇಕು ಅಂತ ಕೂಡ ನೀವು ಅನ್ಕೋಬಹುದು. ಮೊದಲನೇ ವರ್ಷ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅನ್ಕೊಳ್ತಿರೋ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಆಗೇನೆ ಮಾಡಿ. ನಾವು ಯಾರನ್ನು ಕೂಡ ಮೆಚ್ಚಿಸ್ಬೇಕಾಗಿಲ್ಲ. ಯಾರೋ ಬರ್ತಾರೆ ಕುಂಕುಮಕ್ಕೆ, ಸೀರೆ ನೋಡ್ತಾರೆ, ದುಡ್ಡು ಎಷ್ಟಿಟ್ಟಿದ್ದೀವಿ ಅಂತ ನೋಡ್ತಾರೆ, ದೇವಿಗೆ ಒಡವೆ ಏನಾಕಿದ್ದೀವಿ ಅಂತ ನೋಡ್ತಾರೆ, ಹೂವಿನ ಅಲಂಕಾರ ಹೇಗೆ ಮಾಡಿದ್ದೀವಿ ಅಂತ ನೋಡ್ತಾರೆ, ದೇವಿ ಮುಂದೆ ಎಷ್ಟು ತಟ್ಟೆಗಳನ್ನು ಜೋಡಿಸಿದ್ದೀವಿ, ಆ ತಟ್ಟೆಲಿ ಹಣ್ಣುಗಳು ಎಷ್ಟಿಟ್ಟಿದ್ದೀವಿ, ತಿಂಡಿ ಎಷ್ಟಿಟ್ಟಿದ್ದೀವಿ. ಖಂಡಿತವಾಗ್ಲೂ ಇದೆಲ್ಲ ನಿಜ, ಯಾಕಂದರೆ ಹೆಣ್ಣು ಮಕ್ಕಳು ಬುದ್ಧಿನೇ ಅಷ್ಟು. ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಯಾರದೇ ಮನೆಗೋದ್ರೂ ಕೂಡ ಹೆಣ್ಣು ಮಕ್ಕಳು ಇದನ್ನೆಲ್ಲನೂ ಕೂಡ ಅಬ್ಸರ್ವ್ ಮಾಡೋದು ಜಾಸ್ತಿ. ಆದರೆ ಅದನ್ನು ಹೊಂದಿಸೋದಕ್ಕೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋಂಥ ವಿಚಾರನ ಮಾತ್ರ ನಾವು ಯೋಚನೆ ಮಾಡೋದಕ್ಕೆ ಹೋಗೋಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ಪೂಜೆ ದೇವರಿಗೆ ಪ್ರೀತಿಯಾದರೆ ಸಾಕು, ಬಂದವರು ಮೆಚ್ಚಿಕೊಂಡು ನಮಗೆ ಯಾವುದೇ ರೀತಿ ಹೊಗಳಿಕೆಯನ್ನು ಕೊಡೋದು ಬೇಕಾಗಿಲ್ಲ. ಹಾಗಾಗಿ ಸಿಂಪಲ್ ಆಗಿ ಒಂದು ಕಳಸ ಇಟ್ಟು, ಒಂದು ಬ್ಲೌಸ್ ಪೀಸನ್ನು ಇಟ್ಟು, ಎರಡು ತುಪ್ಪದ ದೀಪಗಳನ್ನು ಹಚ್ಚಿ, ಆ ದಿನ ಒಂದು ಸಿಹಿ ಪಾಯಸನ ನೈವೇದ್ಯ ಮಾಡಿ, ಒಂದು ಇಬ್ಬರನ್ನ ಕರೆದು ಅಚ್ಚುಕಟ್ಟಾಗಿ ಅವ್ರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದ ಪಡ್ಕೊಂಡ್ರೂ ಸಾಕು, ಆ ವರಮಹಾಲಕ್ಷ್ಮಿ ತಾಯಿಗೆ ಸಂತೃಪ್ತಿ ಆಗುತ್ತೆ, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಕೊಡ್ತಾರೆ. ಅದನ್ನು ಬಿಟ್ಟು ನಾವು ಯಾರನ್ನು ಮೆಚ್ಚಿಸ್ಬೇಕು ಅಂತ ಹೇಳಿ ವರ್ಷ ಮೊದಲನೇ ವರ್ಷನೇ ಸಾಲ ಮಾಡಿಕೊಂಡು ಅದ್ಧೂರಿಯಾಗಿ ಎಲ್ಲಾನು ಇರಬೇಕು, ಕಳಸಾನು ಚೆನ್ನಾಗಿರಬೇಕು, ಸೀರೆನೂ ಚೆನ್ನಾಗಿರಬೇಕು, 5 ತಟ್ಟೆ 9 ತಟ್ಟೆ ಇಷ್ಟಿಷ್ಟೇ ಹಣ್ಣುಗಳನ್ನು ತುಂಬಿಸಿಡಬೇಕು ಅಂತೆಲ್ಲ ನಾವು ಆಡಂಬರ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದನ್ನೆಲ್ಲ ಮಾಡಿ ಕೊನೆಗೆ ನಾವು ಕುತ್ಕೊಂಡು ಆ ದುಡ್ಡನ್ನು ಲೆಕ್ಕ ಹಾಕುವಾಗ ಆಗಿರಬಹುದು, ಅಥವಾ ಇಷ್ಟೆಲ್ಲ ಕೆಲಸ ಮಾಡಿದೆ, ತುಂಬ ಸುಸ್ತಾಯಿತು, ಮನೆ ಕೆಲಸ ಮಾಡಿ ನನಗೆ ಹುಷಾರು ತಪ್ಪಿತು, ಆಸ್ಪತ್ರೆಗೆ ಇಷ್ಟು ದುಡ್ಡಿಟ್ವಿ ಅಂತ ನಾವು ಈ ಥರ ಎಲ್ಲ ಕೊರಗುತ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಆ ಪೂಜೆ ಫಲ ಸಿಗೋದಿಲ್ಲ. ಆ ಮಹಾಲಕ್ಷ್ಮಿ ತಾಯಿ ಇದನ್ನೆಲ್ಲ ಸಾಲ ಮಾಡಿಕೊಂಡು ನನಗೆ ಮಾಡಿ ಅಂತ ಯಾವತ್ತಿಗೂ ಕೂಡ ಹೇಳೋದಿಲ್ಲ. ಇರೋದ್ರಲ್ಲೇ ತೃಪ್ತಿ ಪಡಿ, ಒಂದು ಎಲೆ ಅಡಿಕೆ ಒಂದು ಹಣ್ಣಿಟ್ಟು ನೀವು ಪ್ರಾರ್ಥನೆ ಮಾಡಿದ್ರೂ ನಾನು ಪೂಜೆನ ಸ್ವೀಕರಿಸ್ತೀನಿ ಅಂತ ಪರಮಾತ್ಮ ಭಗವದ್ಗೀತೆನಲ್ಲೇ ಹೇಳಿದ್ದಾರೆ. ಹಾಗಾಗಿ ತಪ್ಪನ್ನು ನಾವು ಮಾಡಿ ಅದರ ಹೊಣೆನ ದೇವ್ರ ಮೇಲೆ ಹೊರಿಸಬಾರ್ದು. ಇಂಥ ಕೆಲವು ಘಟನೆಗಳನ್ನು ನಾನು ಕೂಡ ಕಣ್ಣಾರನೆ ನೋಡಿದ್ದೀನಿ. ನನಗೆ ತುಂಬ ಗೊತ್ತಿರುವಂಥವ್ರು ಇಬ್ಬರು ಮನೆಗಳಲ್ಲೂ ಕೂಡ ಮೊದಲನೇ ವರ್ಷ ವರಮಹಾಲಕ್ಷ್ಮಿ ವ್ರತನ ಮಾಡಿ ಇಬ್ಬರು ಕೂಡ ತುಂಬ ಖರ್ಚು ಮಾಡಿ ಅದ್ಧೂರಿಯಾಗೇ ವ್ರತವನ್ನು ಮಾಡಿದರು, ಹಬ್ಬವನ್ನು ಮಾಡಿದರು. ದೇವರ ಅಲಂಕಾರ ಆಗಿರಬಹುದು, ತಟ್ಟೆಗಳಲ್ಲಿ ಹಣ್ಣು ಜೋಡಿಸೋದು, ತಿಂಡಿ ಮಾಡಿಡುವಂಥದ್ದು, ಈ ಥರದ್ದೆಲ್ಲ ಚೆನ್ನಾಗೇ ಮಾಡಿದರು. ಇನ್ನೊಬ್ಬರಂತೂ ದೇವಿಗೆ ಕೈ ಕಾಲೆಲ್ಲ ನಾವು ಇಡಬೇಕು ಅಂತ ಹೇಳಿ ಅದನ್ನೆಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ, ಅಂದರೆ ಈ ತಪ್ಪು ಎಲ್ಲಿ ಮಾಡ್ತಾರೆ ಅಂದರೆ ಹಿಂದಿನ ದಿನಾನೇ ಕಳಸ ಸಮೇತ ಅಲಂಕಾರ ಮಾಡಿ ಕೂರಿಸುವಂಥದ್ದು. ಯಾಕಂದರೆ ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತಲೇ ಶುಭ ಮುಹೂರ್ತಗಳು ಅಂತ ಇರುತ್ತೆ, ಅದನ್ನೆಲ್ಲ ಗಮನಿಸ್ಕೊಳ್ಳೋದಿಲ್ಲ. ಯಾಕಂದರೆ ಬೆಳಗ್ಗೆ ಒಳ್ಳೆ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋದಷ್ಟೇ ಅವ್ರ ಮೈಂಡಲ್ಲಿರುತ್ತೆ, ಅದಕ್ಕೆ ಮುಖ್ಯವಾಗಿ ಕಳಸ ಪ್ರತಿಷ್ಠಾಪನೆ ಕೂಡ ಒಳ್ಳೆ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರೋದಿಲ್ಲ. ಈ ರೀತಿ ಹಿಂದಿನ ದಿನವೇ ಯಾವ ಸಮಯದಲ್ಲಿ ಅಂದರೆ ಆ ಸಮಯದಲ್ಲಿ ಎಲ್ಲನೂ ರೆಡಿ ಮಾಡಿ ದೇವಿನ ಕೂರಿಸಿ ಬೆಳಗ್ಗೆ ಹೂ ಇಟ್ಟು ದೀಪ ಹಚ್ಚಬೇಕು, ಅದಷ್ಟು ನಮ್ಮ ಹತ್ರ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ. ಈ ರೀತಿ ಎಲ್ಲ ಪೂಜೆ ಮಾಡಿ ಕೊನೆಗೆ ಪೂಜೆನೂ ಚೆನ್ನಾಗಾಗತ್ತೆ, ಬಂದವರು ಕೂಡ ಹೊಗಳ್ತಾರೆ, ಮೊದಲನೇ ವರ್ಷನ ಇಷ್ಟು ಅದ್ಧೂರಿಯಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿತ್ತು, ಅಲಂಕಾರ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ, ಸೀರೆ ಎದ್ದು ಕಾಣಿಸ್ತಾ ಇದೆ ಅಂತೆಲ್ಲ ಹೊಗಳ್ಬಿಟ್ಟು ಹೋಗ್ಬಿಡ್ತೀವಿ ಅಲ್ವಾ. ಆಮೇಲೆ ಅವರು ಅದರ ಪ್ರತಿಫಲನ ಅವರೇ ಅನುಭವಿಸುವಂಥದ್ದು. ಸ್ವಲ್ಪ ದಿನ ಆದಮೇಲೆ ಅವರಿಬ್ಬರೂ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಚಿನ್ನ ಕಳ್ತನ ಆಯಿತು, ಒಬ್ಬರು ಯಾವುದೋ ಫಂಕ್ಷನ್ಗೆ ಹೋಗಿ ಕಳ್ಕೊಂಡೆ ಅಂತ ಹೇಳಿದ್ರು, ಇನ್ನೊಬ್ಬರು ಬೀರಿನಲ್ಲಿ ಇಟ್ಟಿರೋ ಜಾಗದಲ್ಲೇ ಒಡವೆ ಕಾಣಿಸ್ತಾ ಇಲ್ಲ, ದೇವ್ರ ಮುಂದೆ ಇಟ್ಟಿದಂಥ ದುಡ್ಡು ಕೂಡ ಸಪ್ರೇಟ್ ಆಗಿ ಇಟ್ಟಿದ್ವಿ, ಅದನ್ನು ಖರ್ಚು ಮಾಡಬಾರ್ದು ಅಂತ, ಆ ದುಡ್ಡು ಕೂಡ ಇಲ್ಲ ಅಂತ. ಇದನ್ನು ಹೇಗೆ ನಂಬೋದು ನೀವೇ ಹೇಳಿ ಅಲ್ವಾ. ಒಂದು ನಮ್ಮ ಬೇಜವಾಬ್ದಾರಿತನ ಆಗಿರುತ್ತೆ, ಅಥವಾ
ನಮ್ಮಿಂದ ಬೇರೆ ಏನೋ ಕಳ್ಕೋಬೇಕು ಅನ್ನೋಂಥದ್ದು ಇರುತ್ತೆ, ಅದು ಈ ಮುಖಾಂತರ ಹೋಗಿರುತ್ತೆ ಅಷ್ಟೇನೆ. ಅಂದ್ರೆ ಒಂದು ಆರೋಗ್ಯ ಕೆಟ್ಟು ಅದರ ಹಣನ ನಾವು ಆಸ್ಪತ್ರೆ ಕಟ್ಟಬೇಕಾಗಿರುತ್ತೆ, ಅದು ಈ ರೂಪದಲ್ಲಿ ಕಳೆದೋಗಿರುತ್ತೆ. ನಾವು ಯಾವುದನ್ನಾದರೂ ಅಷ್ಟೇ ಪಾಸಿಟಿವ್ ಆಗಿ ತಗೋಬೇಕು, ನೆಗೆಟಿವ್ ಆಗಿ ತಗೋಬಾರ್ದು. ಆಗ ಅವರ ಬಾಯಲ್ಲಿ ಬಂದಿದ್ದ ಮಾತು ಒಂದೇ, ಈ ವರ್ಷ ನಾವಿನ್ನೂ ಅದು ಬೇಕು ಇದು ಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಇರೋದು ಕೂಡ ಕಳ್ಕೊಂಡ್ವಿ, ಯಾಕೋ ಪೂಜೆ ಮಾಡಿ ನಮಗೆ ಈ ಥರ ಆಯಿತು ಅಂತ. ಇದು ಮೊದಲನೇ ವರ್ಷಕ್ಕೆ ನಿಲ್ಲಿಲ್ಲ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ರು, ಇಲ್ಲ ಮೊದಲನೇ ವರ್ಷ ಕೆಲವ್ರಿಗೆ ಒಳ್ಳೇದಾಗುತ್ತೆ, ಕೆಲವ್ರಿಗೆ ಸ್ವಲ್ಪ ಕಷ್ಟ ಬರುತ್ತೆ, ಎರಡನೇ ವರ್ಷಕ್ಕೆ ಸರಿ ಹೋಗುತ್ತೆ ಅಂತ. ಆದರೆ ಎರಡನೇ ವರ್ಷನ ನಾವು ಇದೇ ರೀತಿ ತಪ್ಪು ಮಾಡಿದಾಗ ಮತ್ತೆ ಇನ್ನಷ್ಟು ಕಷ್ಟನ ಅನುಭವಿಸ್ತೀವಿ. ಇಲ್ಲಿ ಆಗಿದ್ದು ಕೂಡ ಹಾಗೇನೆ, ಎರಡನೇ ವರ್ಷ ಕೂಡ ಅದೇ ರೀತಿ ಸಾಲ ಮಾಡಿ ಹಬ್ಬ ಮಾಡಿದ್ದು. ಏನಾದರೂ ಸರಿ, ಈ ಸಲ ಬೆಳ್ಳಿ ದೀಪ ತಗೋಬೇಕು, ದೇವಿ ಮುಂದೆ ಹಚ್ಚಬೇಕು, ಅವ್ರ ಮನೇಲಿ ಇಷ್ಟು ಎತ್ತರದ ದೀಪ ತಗೊಂಡಿದ್ದಾರೆ, ಇಷ್ಟೆಲ್ಲ ಸಾಮಾನುಗಳನ್ನ ಜೋಡಿಸಿದ್ದಾರೆ, ನಾವು ಅದೇ ಥರ ಮಾಡಬೇಕು. ನಾವು ಸೇವಿಂಗ್ಸ್ ಮಾಡಿ ಇದಕ್ಕಿಂತ ದುಡ್ಡಿಟ್ಕೊಂಡು ಅದರಲ್ಲಿ ತಗೊಂಡ್ರೆ ಅದು ಒಳ್ಳೆಯದೇ. ಬೇರೆಯವ್ರ ಮೇಲೆ ಪೈಪೋಟಿ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ಆ ಥರ ಇದ್ದಾಗಲೇ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದು ಒಳ್ಳೆ ರೀತಿಯಲ್ಲಿ ಇರಬೇಕು, ಯಾವುದೇ ರೀತಿ ಕೆಟ್ಟ ಭಾವನೆಗಳನ್ನು ಇಟ್ಕೊಂಡು ನಾವು ಪೈಪೋಟಿ ಮಾಡೋದಕ್ಕೆ ಹೋಗಬಾರ್ದು. ಇದೇ ರೀತಿ ಮುಂದುವರೆಸಿ ಎರಡನೇ ವರ್ಷ ಕೂಡ ತುಂಬಾ ಪ್ರಾಬ್ಲಮ್ ಆಯಿತು, ಗಾಡಿ ಆಕ್ಸಿಡೆಂಟ್ ಆಗೋದು, ಪದೇ ಪದೇ ಆರೋಗ್ಯ ಸಮಸ್ಯೆ ಬರೋದು, ಈ ಥರದ್ದೆಲ್ಲ ಆಗ್ತಾ ಇತ್ತು. ಅದಾದ ನಂತರ ಮೂರನೇ ವರ್ಷ ಕೂಡ ಹಾಗೇನೆ. ಅಲ್ಲಿಗೆ ನಮಗೂ ಕೂಡ ಅನ್ನಿಸ್ತು, ಈ ರೀತಿ ಪೂಜೆ ಮಾಡೋದು ತಪ್ಪು, ಇದನ್ನೆಲ್ಲ ಬಿಟ್ಟು ಸಿಂಪಲಾಗಿ ಒಂದು ಕಳಸ ಇಟ್ಟು ಪೂಜೆ ಮಾಡು ಸಾಕು, ಇನ್ಯಾವುದೇ ರೀತಿ ಆಡಂಬರ ಬೇಡ ಅಂತ ಹೇಳಿ ಹದಿನಾಲ್ಕನೇ ವರ್ಷದಿಂದ ಸಿಂಪಲಾಗಿ ಕಳಸ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಅದಾದಮೇಲೆ ಖಂಡಿತವಾಗ್ಲೂ ಸ್ವಲ್ಪ ಸ್ವಲ್ಪನೇ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇದು ನಾನು ಕಣ್ಣಾರ ಕಂಡಿರುವಂಥದ್ದನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಯಾರಾದರೂ ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ರೆ ದಯವಿಟ್ಟು ಆಡಂಬರನ ಬಿಟ್ಬಿಡಿ. ಯಾಕೆ ಗೊತ್ತಾ, ನಮಗೆ ಹೆಲ್ಪ್ ಮಾಡೋರಿದ್ರೆ, ಹಣಕಾಸಿನಲ್ಲಿ ಚೆನ್ನಾಗಿ ಅನುಕೂಲ ಇದ್ರೆ ಆಡಂಬರ ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಹಾಗಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋರ್ದೆಲ್ಲ ತಪ್ಪು ಅಂತ ಕೂಡ ನಾನು ಹೇಳೋದಿಲ್ಲ. ನಮಗೆ ಅನುಕೂಲ ಇದ್ದ ಮಟ್ಟಿಗೆ ನಾವು ಮಾಡೋದು ಸರಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಸರಳವಾಗಿ ಕಳಸ ಇಟ್ಟು ಪೂಜೆ ಮಾಡೋದು ಒಳ್ಳೇದೇನೆ. ಮೊದಲನೇ ವರ್ಷನೇ ಲಕ್ಷ್ಮಿ ಮೊಗಸಿರಿ ಎಲ್ಲ ತಗೊಂಡು ಸೀರೆ ಉಡಿಸಿ ಅಲಂಕಾರ ಮಾಡಿ ಒಂದಷ್ಟು ಜನನ ಕುಂಕುಮ ಕರಿಬೇಕು, ಅವರೆಲ್ರಿಗೂ ಕೂಡ ಬ್ಲೌಸ್ ಪೀಸ್ ಅಂತೆ ತೆಂಗಿನಕಾಯಿ ಗಿಫ್ಟ್ ಐಟಮ್ಗಳೆಲ್ಲ ಕೊಡಬೇಕು ಅನ್ನೋ ನಿಯಮಗಳೆಲ್ಲ ಏನೂ ಇಲ್ಲ, ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಅಷ್ಟೇ. ಈಗ ನೀವಿಲ್ಲಿ ನೋಡ್ತಾ ಇರೋ ಫೋಟೋ ಕೂಡ ನನ್ನ ಫ್ರೆಂಡ್ ಮನೆಯದು. ಮೊಗಸಿರಿ ಇಲ್ಲದೇನೆ ಇರೋವಂಥ ಕಳಸಕ್ಕೆ ಒಂದು ಬ್ಲೌಸ್ ಪೀಸನ್ನು ಉಡಿಸಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲಂಕಾರ ಅನ್ನೋದು ನಾವು ಮಾಡೋ ರೀತಿಯಲ್ಲಿ ಇರುತ್ತೆ, ಮನಸ್ಸಿನಲ್ಲಿ ಖುಷಿಯನ್ನು ಇಟ್ಕೊಂಡು ಸಂತೋಷದಿಂದ ನಾವು ದೇವಿಗೆ ಅಲಂಕಾರ ಮಾಡಿದ್ರೆ ಸಿಂಪಲಾಗಿ ನಾವು ಒಂದು ಹೂ ಇಟ್ಟು ಪೂಜೆ ಮಾಡಿದ್ರೂ ಸಾಕು, ದೇವಿ ಅಷ್ಟು ಕಳಕಳಿಯಾಗಿ ಕಾಣಿಸ್ತಾ ಇರುತ್ತೆ. ಇದು ಹೋದ ವರ್ಷ ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಫೋಟೋ, ದೇವರ ಮನೆಯಲ್ಲೇ ಸಿಂಪಲಾಗಿ ಇಟ್ಟು ಪೂಜೆ ಮಾಡಿರುವಂಥದ್ದು. ಮೊದಲನೇ ವರ್ಷ ಆದಷ್ಟು ಸಿಂಪಲಾಗಿ ಮಾಡ್ಕೊಳ್ಳಿ, ಆ ವರ್ಷದಲ್ಲಿ ನಿಮ್ಮ ಅನುಕೂಲತೆಗಳನ್ನು ನೋಡಿಕೊಂಡು ವರ್ಷದಿಂದ ವರ್ಷಕ್ಕೆ ನೀವು ಹೆಚ್ಚಿಸ್ತಾ ಹೋಗಬೇಕು. ಮೊದಲನೇ ವರ್ಷನೇ ನೀವೇ ಇಷ್ಟೆಲ್ಲ ಆಡಂಬರ ಮಾಡಿಬಿಟ್ರೆ ದೇವಿ ನಿಮಗೆ ಕೊಡೋಕ್ಕೆ ಏನಿರುತ್ತೆ ಹೇಳಿ ಅಲ್ವಾ. ಹಾಗಾಗಿ ಪೂಜೆ ಮಾಡಿ ನಮಗೆ ಕಷ್ಟ ಬಂತು ಅಂತ ಯಾವತ್ತೂ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಆ ಪೂಜೆಯಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀರಾ ಅನ್ನೋದನ್ನು ಗಮನಿಸ್ಕೊಳ್ಳಿ. ಲಕ್ಷ್ಮೀ ಪೂಜೆನೇ ಅಂತಲ್ಲ, ನಾವು ಮನೆಯಲ್ಲಿ ಪ್ರತಿದಿನ ಮಾಡೋ ಯಾವುದೇ ಪೂಜೆ ಆದರೂ ಆಗಿರಬಹುದು, ಹಬ್ಬ ಹರಿದಿನಗಳೇ ಆಗಿರಬಹುದು, ಪೂಜೆಗೆ ಅಂತ ಸಾಲ ಮಾಡೋದೇ ದೊಡ್ಡ ತಪ್ಪು, ಹರಕೆ ತೀರಿಸೋದಕ್ಕೆ ಅಂತ ಸಾಲ ಮಾಡೋದು ಕೂಡ ದೊಡ್ಡ ತಪ್ಪು. ನಮಗೆ ಅನುಕೂಲ ಇದ್ದಾಗ, ನಮ್ಮ ಕೈಯಲ್ಲಿ ದುಡ್ಡಿದ್ದಾಗ ನಾವು ಎಲ್ಲನೂ ಕೂಡ ಮಾಡ್ಕೋಬೇಕು. ಹಾಗೇನೆ ಹರಕೆ ಮಾಡ್ಕೊಂಡಿದ್ದೀವಿ ಅಂತಲೂ ಗೊತ್ತು, ಅದು ಯಾವ ಮಟ್ಟಿಗೆ ಹರಕೆ ಮಾಡ್ಕೊಂಡಿರ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ. ಮುಂದಿನ ವರ್ಷ ಹಬ್ಬ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ಮಾತ್ರ ನಾವು ಯಾಕೆ ಮಾಡಲ್ಲ ಹೇಳಿ ಅಲ್ವಾ. ಅದೇ ಥರ ಮಕ್ಕಳ ಅಡ್ಮಿಷನ್ಗಾಗಿರಬಹುದು, ಮಂತ್ಲಿ ಫೀಸ್ಗಳಾಗಿರಬಹುದು, ಇದೆಲ್ಲ ನಮ್ಮ ಕಮಿಟ್ಮೆಂಟು. ಪೂಜೆ, ಹಬ್ಬಗಳು, ವ್ರತಗಳು ಮತ್ತು ಹರಕೆಗಳು ಇವೂ ಕೂಡ ನಮ್ಮ ಕಮಿಟ್ಮೆಂಟ್ ಅಂತಲೇ ತಿಳ್ಕೋಬೇಕು. ಅದಕ್ಕೂ ಕೂಡ ಅಷ್ಟೋ ಇಷ್ಟೋ ನಾವು ಸೇವಿಂಗ್ಸನ್ನು ಮಾಡಬೇಕು. ಈ ರೀತಿ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಮಗೆ ಕಷ್ಟ ಅನ್ನೋದು ಬರೋದಿಲ್ಲ, ವರ್ಷದಿಂದ ವರ್ಷಕ್ಕೆ ನಮಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ, ನಮಗೂ ಕೂಡ ಜವಾಬ್ದಾರಿ ಅನ್ನೋದು ಇರುತ್ತೆ. ಸ್ನೇಹಿತರೆ, ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತ ಕೂಡ ಕೇಳ್ತಾ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.